ಕಾಂಗ್ರೆಸ್ನಿಂದ ಮತದಾರರಿಗೆ ಕುಕ್ಕರ್ ಆಮಿಷ ಒಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಿಂದ ಮತದಾರರಿಗೆ ಗಿಫ್ಟ್ ಅಂದ್ರೆ ಕುಕ್ಕರ್ ಗಿಫ್ಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮನೆ ಮನೆಗೆ ಕುಕ್ಕರ್ ಹಂಚಿದ್ದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಗ್ರಾಮದಲ್ಲಿ ಕುಕ್ಕರ್ ವಿತರಣೆ ವೇಳೆ ತಾರತಮ್ಯ ನಡೆದಿದೆ. ನಮ್ಗೆ ಕೊಟ್ಟಿಲ್ಲ, ನಿಮ್ಗೆ ಕೊಟ್ಟಿಲ್ಲ ಅನ್ನುವಂತಹ ತಾರತಮ್ಯ. ಇಲ್ಲಿ ಕುಕ್ಕರ್ ಕೊಡ್ಲಿಲ್ಲ ಅಂತ ಕೇಳಿದಕ್ಕೆ ವೃದ್ಧೆಯೊಬ್ಬರಿಗೆ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ವಯೋ ವೃದ್ಧೆ ಈಕೆ ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಎಂಬಾತನಿಂದ ಹಲ್ಲೆ ನಡೆದಿದೆ ಅಂತೆ. ಯಾಕಂದ್ರೆ ನಮ್ಗೆ ಕುಕ್ಕರ್ ಕೊಟ್ಟಿಲ್ಲ. ಒಂದು ಗ್ರಾಮದಲ್ಲಿ ಈಗ ಕುಕ್ಕರ್ ಹಂಚಿಕೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ, ನಮಗೂ ಒಂದು ಕುಕ್ಕರ್ ಬೇಕು, ನಾವು ಓಟ್ ಹಾಕಲ್ವಾ ಅಂತ ಬರ್ತಾರೆ. ಈ ಸಂದರ್ಭದಲ್ಲಿ ವಯೋವೃದ್ಧೆಯೊಬ್ಬರು ನಮ್ಗೆ ಕುಕ್ಕರ್ ಸಿಕ್ಕಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಎಂಬಾತನಿಂದ ಹಲ್ಲೆ ನಡೆದಿದೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಹೋಬಳಿಯ ಉಜ್ಜನಿ ಗ್ರಾಮದಲ್ಲಿ ಈ ಘಟನೆ ಕಂಡು ಬಂದಿದೆ. ಉಜ್ಜನಿ ಗ್ರಾಮದ ಗಂಗಮ್ಮಗೆ ಹಲ್ಲೆ ಆಗಿದೆ. ಹಲ್ಲೆಗೆ ಒಳಗಾದಂತಹ ವೃದ್ಧೆ ಈಕೆ. ಹಲ್ಲೆಯ ವೇಳೆ ಗಂಗಮ್ಮನ ಕೈ, ಬಳೆ, ಕಿವಿ, ಓಲೆ ಇವೆಲ್ಲವೂ ಮುರಿದು ಪುಡಿ ಪುಡಿಯಾಗಿದ್ದಾವೆ. ಬರೀ ನಮ್ಗೆ ಕುಕ್ಕರ್ ಸಿಕ್ಕಿಲ್ಲ ಅಂತ ಕೇಳಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ ಎಂಬಾತನಿಂದ ಹಲ್ಲೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇವರು ಉಜ್ಜನಿ ಗ್ರಾಮದ ಗಂಗಮ್ಮ, ಹಲ್ಲೆಗೆ ಒಳಗಾದಂತಹ ವಯೋವೃದ್ಧೆ ಮಹಿಳೆ. ಹುಲಿಯೂರು ದುರ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಲ್ಲೆ ಮಾಡಿರುವ ವ್ಯಕ್ತಿ ಈತ, ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ ಅಂತ ಹೇಳ್ತಾ ಇದೆ. ಈಗ ನೋಡಿ, ಇಂತಹ ಘಟನೆಗಳು ಈಗ ನಡೆದಾಗ ಪಕ್ಷಕ್ಕೆ ಒಂದು ಕಡೆಯಿಂದ ಲಾಸ್ ಆಗುತ್ತೆ ಹೊರತು ಲಾಭ ಆಗಲ್ಲ. ಈಗ ಭಾರಿ ಕಾಂಪಿಟೇಷನ್ ನಡೀತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಇದರ ಮಧ್ಯೆ ಪಕ್ಷಕ್ಕೆ ಹಾನಿಯಾಗುತ್ತೆ. ಈತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿರೋದ್ರಿಂದ ಒಬ್ಬ ವಯೋವೃದ್ಧೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತಂದ್ರೆ ಒಂದು ಕಡೆಗೆ ಪಕ್ಷದ ಪರವಾಗಿ ಇದು ಡ್ಯಾಮೇಜ್ ಅಂತ ತೋರಿಸಲಾಗ್ತಾ ಇದೆ. ಘಟನೆ ಸಂಬಂಧ ಹುಲಿಯೂರು ದುರ್ಗಾ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಈತ ಹಲ್ಲೆ ಮಾಡಿರುವ ವ್ಯಕ್ತಿ ಉಜ್ಜನಿ ಗ್ರಾಮದ ಗಂಗಮ್ಮ, ಹಲ್ಲೆಗೆ ಒಳಗಾದಂತಹ ವಯೋವೃದ್ಧೆ ಮಹಿಳೆ. ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ.